ಕೆಲವು ಆಫೀಸರ್ಸ್ ಹೇಳಿದ್ರು, ನಾನು ನಮ್ಮ ಮೀಟರ್ ಚೆಕ್ ಮಾಡಿದ್ರು ನಾವು 120 ಆಗ್ತೀವಿ 130 ಆಗ್ತೀವಿ ಅಂತ. ನಮ್ಗೆ ಯಾಕೆ ಸರ್ಕಾರದಿಂದ 1,000 ರೂಪಾಯಿ ಹೊರೆ ಆಗಬೇಕು ಅಂತೇಳಿ ಅವರು ಹೇಳ್ತಾ ಇದ್ದಾರೆ. ಸೊ ಅದಕ್ಕೆ ನಾನು ಯಾಕೆ ಇದನ್ನ ಮಾಡಬೇಕು? ಜೊತೆಗೆ ಕೆಲವು ಸರ್ಕಾರಿ ನೌಕರು 30,000 40,000 50,000 ಸ್ಲ್ಯಾಬ್ ಮೇಲೆ ಆದರೆ ಟ್ಯಾಕ್ಸ್ ಕಟ್ಟಬೇಕು, ಅದು ಕೂಡ ಅವರೆಲ್ಲ ಯೋಚನೆ ಮಾಡ್ತಾರೆ. ಬಾಡಿಗೆ ಮನೆಯಲ್ಲಿರಲಿ ಸ್ವಂತ ಮನೆಯಲ್ಲಿರಲಿ ನಾವೇನು ಹೇಳಿದ್ದೀವಿ ಅದು ನಮ್ಮ ಮಾತು ಖಚಿತ. 200 ಯೂನಿಟ್ ವರೆಗೂ ಉಚಿತ ಅಂತ ಹೇಳಿದೀವಿ, ಉಚಿತಾನೆ. ಬಟ್ ಏಕದಮ್ 100 ಯೂನಿಟ್ ಮಾಡ್ತಿದ್ದವನು 200 ಯೂನಿಟ್ ಮಾಡ್ಕೊಳ್ದ. ಈಗ ಕೆಲವರು ಗ್ಯಾಸ್ ಬೆಲೆ ಇತ್ರ ಸುಮಾರು ಸ್ಟೌಗಳು ತಗೊಳ್ಕೊಳ್ದ, ಅದಕ್ಕೆ ಒಂದು 10% ಕೊಟ್ಟಿದೀವಿ ನಾವು ಬೆಲೆ. ಇದನ್ನ ನಾವು ಕೊಟ್ಟಂತ ಉದ್ದೇಶ ಗೃಹಜ್ಯೋತಿ ಗೃಹಲಕ್ಷ್ಮಿ ಕೊಟ್ಟದ ಉದ್ದೇಶ ಇವತ್ತು ಬೆಲೆ ಏರಿಕೆಯನ್ನ ನಿಯಂತ್ರಣ ಮಾಡಲಿಕ್ಕೆ. ಪಾಪ ಅವ್ರಿಗೆ ಯಾರಿಗೂ ಆದಾಯ ಜಾಸ್ತಿ ಆಗಲಿಲ್ಲ, ಎಲ್ಲ ಬೆಲೆ ಜಾಸ್ತಿ ಆಗಿದೆ. ಆ ದೃಷ್ಟಿಯಿಂದ ಕೊಟ್ಟಂತ ಇದೊಂದು ಯೋಜನೆ. ಸೊ ಅದಕ್ಕೆ ಯಾರಿಗೂ ತೊಂದರೆ ಆಗಬಾರದು. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ.